हाय फ्रेंड्स, अमर कर्नाडो चैनल के स्वागत। ना निम्गे इवत्तु सुलभवागी मेंते दिंडी हेग माडोदु अन्नोदन्न हेळ्कोड्तीनि। इदु उत्तर कर्नाटक साइड इद्दु ईग हेग माडोदु अन्नोदन्न नोडोण बन्नि। बेळ्ळुळ्ळिन 5 इंद 6 सुळ्दिट्कोंडिदीनि। 3 इंच शुंठिन सिप्पे तेगेदु नीटागि चिक्कदागि हेच्चिट्कोंडिदीनि। सासिवे 2 टेबल स्पून तगोंडिदीनि। ಮೆಂತೆ 3 ಟೇಬಲ್ ಸ್ಪೂನ್ ನೆನೆ ಇಟ್ಕೊಂಡಿದ್ದೀನಿ 4 ಗಂಟೆ। ಅರಿಶಿನ 1 ಟೇಬಲ್ ಸ್ಪೂನ್, ಉಪ್ಪು 3 ಟೇಬಲ್ ಸ್ಪೂನ್। ನೋಡಿ ಇಲ್ಲಿ ಮೆಣಸಿನಕಾಯಿ ತಗೊಂಡಿದ್ದೀನಿ, ಇದು ಹಣ್ಣು ಮೆಣಸಿನಕಾಯಿ ತಗೋಬೇಕು। ಇದು ನೀಟಾಗಿ ತುಂಬ ತಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ। ಅರ್ಧ ಕೆಜಿ ತಗೊಂಡಿದ್ದೀನಿ। ಈಗ ಹೇಗೆ ಮಾಡೋದನ್ನ ನೋಡೋಣ ಬನ್ನಿ। ಒಂದು ಜಾರ್ಗೆ ಸಾಸಿವೆ ಮತ್ತೆ ಮೆಂತೆ ತಗೊಂಡು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ। ಆಮೇಲೆ ಹಣ್ಣು ಮೆಣಸಿನಕಾಯಿನ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೋಬೇಕು। ಅಮರ್ ಕರ್ನಾಡೋ ಚಾನೆಲ್ನ ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ। ನಮ್ಮ ಚಾನೆಲ್ನ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ। ನೋಡಿ, ನಾನು ಇಲ್ಲಿ 3 ಸ್ಪೂನ್ ಕಲ್ಲುಪ್ಪು ಹಾಕ್ತಾ ಇದ್ದೀನಿ। ಉಪ್ಪು ಹಾಕಿ ರುಬ್ಕೊಳ್ಳಿ। ಆಮೇಲೆ ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಕೊಳ್ಳಿ। ತರ್ತರಿಯಾಗಿರಲಿ, ತುಂಬ ನುಣ್ಣಗೆ ರುಬ್ಕೋಬೇಡಿ। ಈ ಮೆಂತೆ ದಿಂಡಿಗೆ ಸ್ವಲ್ಪ ಎಣ್ಣೆ ಹಾಕಿ ರೊಟ್ಟಿ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ। ಈಗ ನೀರು ಹಾಕ್ತಾ ಇದ್ದೀನಿ। ನೋಡಿ, ಮೆಂತೆ ದಿಂಡಿ ರೆಡಿಯಾಗಿದೆ। ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ। ಇದನ್ನು ಬಾಟಲ್ಗೆ ಹಾಕ್ಬಿಟ್ಟು ದಿನ ಸೂರ್ಯನ ಬಿಸಿಲಿಗಿಟ್ಟರೆ ತುಂಬ ಚೆನ್ನಾಗಿರುತ್ತೆ। ಒಂದು ತಿಂಗಳಾದರೂ ಹಾಳಾಗೋದಿಲ್ಲ, ಅಥವಾ ಫ್ರಿಜ್ಗೆ ಇಟ್ಕೋಬೋದು।